ಗೋಸಂತತಿಗೆ ದಿಢೀರನೆ ಉಂಟಾಗಿರುವ ಚರ್ಮಗಂಟು ರೋಗದ ಭೀಕರತೆಯ ಪರಿಣಾಮವನ್ನು ಶಮನಗೊಳಿಸಿ ರೋಗಮುಕ್ತವಾಗಿಸಬೇಕು ಎಂಬ ಉದ್ದೇಶದಿಂದ ಋಗ್ವೇದದಲ್ಲಿ ತಿಳಿಸಿರುವಂತೆ ಗೋಸೂಕ್ತ ಹೋಮವನ್ನು ನಡೆಸಲಾಗಿದೆ ಎಂದು ಕಾಮಧೇನು ಗೋಸೇವಾ ಕೇಂದ್ರದ ವ್ಯವಸ್ಥಾಪಕ ನಾಗೇಶ್ ಅಂಗೀರಸ ಹೇಳಿದರು. ಉಡುಪಿ ಅಂಪಾರಿನ ಪುರೋಹಿತ ತ್ಯಾಗರಾಜ್ ಭಟ್ಟ ಮಾತನಾಡಿ, ದೇವಗೌಡ ಗ್ರಾಮದ ಕೆಮ್ಮಣ್ಣು ಕಾಮಧೇನು ಗೋಸೇವಾ ಕೇಂದ್ರದಲ್ಲಿ ಗೋಸೂಕ್ತ ಹೋಮ ನಡೆಸುತ್ತಿರುವುದು ತುಂಬಾ ಸಂತಸದ ವಿಷಯ. ಇಂತಹ ಕಾರ್ಯಗಳನ್ನು ಮಠ ಮಾನ್ಯ ಹಾಗೂ ಸರ್ಕಾರಗಳು ಗೋವುಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ ಎಂದರು. ಈ ಒಂದು ಲೋಕದ ಕಲ್ಯಾಣಾರ್ಥವಾಗಲಿ ಎಂಬ ಉದ್ದೇಶ ಇಟ್ಕೊಂಡು ಗೋ ವಿಚಾರದಲ್ಲಿ ಆ ಗೋವಿಗೆ ಬಂದಿರತಕ್ಕಂಥ ಒಂದು ಆ ಗಂಟು ರೋಗಗಳ ನಿವೃತ್ತಿ ಆಗುವ ಉದ್ದೇಶವಾಗಿ ನಮ್ಮಲ್ಲಿ ಅದರ ಬಗ್ಗೆ ವಿಚಾರ ಮಾಡಿ ಮತ್ತು ನಮ್ಮ ಬಾಳೆಗೋದ್ರ ಮಠದ ಸ್ವಾಮಿಗಳ ಒಂದು ನೇತೃತ್ವ ಅವರ ಒಂದು ಆಶೀರ್ವಾದದಿಂದಾಗಿ ನಾವೀಗ ಇಲ್ಲಿ ಈ ಒಂದು ಕ್ಷೇತ್ರ ಬಂದಿದ್ದೇವೆ. ಉದ್ದೇಶ ಎಲ್ಲ ಇಡೀ ಒಂದು ಗೋ ಸಂತತಿ ಉಳಿಬೇಕು, ಇಡೀ ಭಾರತದ ಅಭಿವೃದ್ಧಿಗೆ ಗೋವಿನ ಸಹಕಾರ ಭಾಳ ಇರುತ್ತದೆ. ಯಾಕಂದರೆ ಕೃಷಿ ಮಾಡಬೇಕಾದ್ರೆ ನಮ್ಮ ಗೋವಿನ ವಿಚಾರ ಅಗತ್ಯ ಬೇಕಾಗತ್ತೆ. ಆ ಉದ್ದೇಶವಾಗಿ ಇವತ್ತು ಇವರು ಇಷ್ಟೆಲ್ಲ ಕರ್ಮವನ್ನು ನಮ್ಮ ಮೂಲಕ ಮಾಡಿಸಿದ್ದಾರೆ. ಬಹಳ ಸಂತೋಷದ ವಿಚಾರ. ಗೋವಾಲ ಉಳಿಬೇಕು.